ಸಮಸ್ಯೆಗಳಿಗೆ ಪರಿಹಾರ ಕೇಳಲು ಬರುತ್ತಿದ್ದರು. ಒಂದು ದಿನ ಒಬ್ಬ ವ್ಯಾಪಾರಿ ತನ್ನ ಸಮಸ್ಯೆಗಳನ್ನು ಹೇಳಿದನು. ಆ ಸಮಸ್ಯೆಗಳೇನೆಂದರೆ, ವ್ಯಾಪಾರಿಯ ಬಳಿ 8 ಚಿನ್ನದ ಚೀಲಗಳಿದ್ದವು. ಅದರಲ್ಲಿ ಒಂದು ಚಿನ್ನದ ಚೀಲ ಕಳ್ಳವಾಗಿದೆ. ಆ ಕಳ್ಳತನವನ್ನು ಮಾಡಿದವರು ಯಾರು ಎಂದು ಕಂಡುಹಿಡಿಯಲು ಬೀರಬಲ್ಲನ ಬಳಿ ಸಹಾಯ ಕೇಳಿದನು. ಆಗ ಬೀರಬಲ್ಲನು, ನಿನಗೆ ಯಾರ ಮೇಲಾದರೂ ಅನುಮಾನವಿದೆಯೇ ಎಂದು ಕೇಳಿದನು. ಅದಕ್ಕೆ ವ್ಯಾಪಾರಿ, ನನ್ನ ಬಳಿ 4 ಜನ ಸೇವಕರಿದ್ದಾರೆ. ಅವರಲ್ಲಿ ಯಾರಾದರೂ ಒಬ್ಬ ಕದ್ದಿರಬಹುದು, ಏಕೆಂದರೆ ಅವರೇ ಚೀಲಗಳನ್ನು ಎತ್ತಿರಿಸಿದ್ದಾರೆ ಎಂದು ನನಗೆ ಅನುಮಾನವಿದೆ ಎಂದು ಹೇಳಿದನು. ಆಗ ಬೀರಬಲ್ಲನು, ಹಾಗಾದರೆ ನಿನ್ನ 4 ಜನ ಸೇವಕರನ್ನು ಇಲ್ಲಿಗೆ ಕಳಿಸು. ಆ 4 ಜನ ಸೇವಕರು ಬಂದ ಮೇಲೆ ಬೀರಬಲ್ಲನು 4 ಜನ ಸೇವಕರಿಗೂ ಒಂದೇ ಸಮನಾದ ಕಡ್ಡಿಗಳನ್ನು ಕೊಟ್ಟನು. ನಾಳೆ ನೀವು ನನಗೆ ಈ ಕಡ್ಡಿಗಳನ್ನು ಹಿಂದಿರುಗಿಸಬೇಕೆಂದು ಹೇಳಿದನು. ಇದು ಮಾಂತ್ರಿಕ ಕಡ್ಡಿಗಳು. ಯಜಮಾನನ ಮನೆಯಿಂದ ಚಿನ್ನದ ಚೀಲ ಕಳವಾಗುವುದು ಗೊತ್ತು. ಆ ಕಳ್ಳತನವನ್ನು ಮಾಡಿದವರು ಯಾರು ಅವರ ಕಡ್ಡಿ 2 ಅಂಗುಲ ಉದ್ದವಾಗಿ ಬೆಳೆಯುತ್ತದೆ ಎಂದು ಹೇಳಿದರು. ಸೇವಕರು ಮನೆಗೆ ವಾಪಸ್ ಹೋದರು. ಯಾರು ಕಳ್ಳನು? ಅವನು ಮಧ್ಯರಾತ್ರಿ ಎದ್ದು ತನ್ನ ಕಡ್ಡಿಗಳನ್ನು 2 ಅಂಗುಲ ಚಿಕ್ಕದಾಗಿ ಕತ್ತರಿಸಿದನು. ಇದು ನಾನು ಕಳ್ಳ ಎಂದು ಯಾರಿಗೂ ತಿಳಿಯುವುದಿಲ್ಲ ಎಂದುಕೊಂಡು ಮಲಗಿದನು. ಮರುದಿನ ಬೀರಬಲ್ಲನ ಆಸನಕ್ಕೆ ಬಂದರು. ವಾಪಸ್ ಮಾಡಿದರು ಕಡ್ಡಿಗಳನ್ನು. ಬೀರಬಲ್ಲನು 2 ಅಂಗುಲ ಚಿಕ್ಕದಾಗಿ ಕತ್ತರಿಸಿದ ಕಳ್ಳ ಸೇವಕನನ್ನು ನೋಡಿ ಬೇರೆಯವರು ಹೊರಡಬಹುದು ಎಂದು ಹೇಳಿದರು. ಏ ಕಳ್ಳ, ಚಿನ್ನದ ಚೀಲ ಎಲ್ಲಿದ್ದೀತಿಯಾ ಹೇಳು, ತಕ್ಷಣವೇ ತಂದುಕೊಡು, ನಿನ್ನೊಂದಿಗೆ ನಮ್ಮ ಸೇವಕರು ಬರುತ್ತಾರೆ ಎಂದು ಹೇಳಿದನು. ಕಳ್ಳನು ಬೀರಬಲ್ಲನಿಗೆ ಚಿನ್ನದ ಚೀಲ ವಾಪಸ್ ಮಾಡಿದ. ಬೀರಬಲ್ಲನು ವ್ಯಾಪಾರಿಗೆ ಕೊಟ್ಟನು. ವ್ಯಾಪಾರಿಯು ಬೀರಬಲ್ಲನ ಜಾಣ್ಮೆಯನ್ನು ಕೊಂಡಾಡಿದನು. ಅಪರಾಧಿಯನ್ನು ಜೈಲಿಗೆ ಹಾಕಿದನು. ಸಾರಾಂಶ: ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಅಪರಾಧಕ್ಕೆ ಶಿಕ್ಷೆ ಕಟ್ಟಿಟ್ಟ ಬುದ್ಧಿ. ಯಾವಾಗಲೂ ಸತ್ಯವನ್ನೇ ಹೇಳಬೇಕು. ಧನ್ಯವಾದಗಳು.